ಇಂದಿನ ನಮ್ಮ ವಿಷಯ ಈರುಳ್ಳಿ. ನಮಸ್ಕಾರ ಸ್ನೇಹಿತರೆ, ಪ್ರತಿನಿತ್ಯದ ಆಹಾರದಲ್ಲಿ ಈರುಳ್ಳಿಯನ್ನು ಉಪಯೋಗಿಸುತ್ತೇವೆ ಹಾಗೂ ಈರುಳ್ಳಿ ಇಲ್ಲದ ಅಡುಗೆಯನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಈರುಳ್ಳಿಯು ರುಚಿಗೆ ಮಾತ್ರವಲ್ಲ, ಇದರಲ್ಲಿ ಔಷಧೀಯ ಗುಣವನ್ನು ಸಹ ಹೊಂದಿದೆ. ಇದನ್ನು ಸೈಂಟಿಫಿಕ್ ಆಗಿಯೂ ನಿರೂಪಿಸಲಾಗಿದೆ. ಇಂತಹ ಈರುಳ್ಳಿಯಿಂದ ನಮ್ಮ ಆರೋಗ್ಯಕ್ಕೆ ಉಂಟಾಗಬಹುದಾದಂತಹ ಒಳಿತನ್ನು ಈಗ ನಾವು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಮುಂಬರುವ ನಮ್ಮ ಎಲ್ಲ ಚಾನೆಲ್ನ ವಿಡಿಯೋಗಳನ್ನು ಮುಂಚಿತವಾಗಿ ನೋಡುವ ಅವಕಾಶವನ್ನು ಪಡೆದುಕೊಳ್ಳಿ ಹಾಗೂ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡುವ ಮೂಲಕ ಇಂತಹ ಒಳ್ಳೆಯ ವಿಷಯಗಳನ್ನು ಇನ್ನೂ ಹೆಚ್ಚಿನ ಜನರು ತಿಳಿದುಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಡಿ. ಇನ್ನು ತಡವಿಲ್ಲದೆ ನೋಡೋಣ ನಮ್ಮ ಆರೋಗ್ಯ ನಮ್ಮ ಅಡುಗೆ ಮನೆಯಲ್ಲಿ ಮಾಲಿಕೆಯಲ್ಲಿ. ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಈರುಳ್ಳಿಯ ಉಪಯೋಗವನ್ನು ಈ ರೀತಿಯಲ್ಲಿ ಮಾಡಬಹುದಾಗಿದೆ. ಪ್ರತಿದಿನವೂ ಹಸಿಯಾದ ಈರುಳ್ಳಿಯನ್ನು ಸೇವಿಸುವುದರಿಂದ ರಕ್ತದ ವೃದ್ಧಿಯಾಗುತ್ತದೆ. ಸುಟ್ಟ ಈರುಳ್ಳಿಯನ್ನು ಬಳಸುವುದರಿಂದ ಅಜೀರ್ಣ ಸಮಸ್ಯೆ ನಿವಾರಣೆಯಾಗುತ್ತದೆ. ದೇಹದ ತೂಕವನ್ನು ಹೆಚ್ಚಿಸಲು ಬೆಲ್ಲವನ್ನು ಈರುಳ್ಳಿಯ ಜೊತೆ ಸೇರಿಸಿ ತಿನ್ನುತ್ತಾ ಬಂದರೆ ದೇಹದ ತೂಕ ಹೆಚ್ಚುತ್ತದೆ. ಕಣ್ಣು ನೋವಿಗೆ ಊಟದ ಜೊತೆಗೆ ಹಸಿಯಾದ ಈರುಳ್ಳಿಯನ್ನು ಸೇವಿಸುವುದರಿಂದ ಕಣ್ಣು ನೋವು ನಿವಾರಣೆಯಾಗುತ್ತದೆ. ಜಜ್ಜಿದ ಈರುಳ್ಳಿಯನ್ನು ಗಾಢವಾಗಿ ಮೂಸಿ ನೋಡುವುದರಿಂದ ತಲೆನೋವು ಮತ್ತು ನೆಗಡಿ ಉಪಶಮನವಾಗುವುದು. ಚೇಳು ಕಡಿದಾಗ ಆ ಜಾಗಕ್ಕೆ ಜಜ್ಜಿದ ಈರುಳ್ಳಿಯನ್ನು ತಿಕ್ಕುವುದರಿಂದ ನೋವು ನಿವಾರಣೆಯಾಗುತ್ತದೆ. ಈರುಳ್ಳಿ ಹೂವನ್ನು ಹೆಚ್ಚಾಗಿ ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಜಜ್ಜಿ ತೆಗೆದ ಈರುಳ್ಳಿಯ ರಸಕ್ಕೆ ಅರಿಶಿನದ ಪುಡಿಯನ್ನು ಸೇರಿಸಿ ತುರಿ ಕಜ್ಜಿಯ ಮೇಲೆ ಲೇಪಿಸಿದಲ್ಲಿ ಬೇಗನೆ ಗುಣವಾಗುತ್ತದೆ. ದಂತಕ್ಷಿಯ ನಿವಾರಣೆಗೆ ಈರುಳ್ಳಿಯ ಮೃದುವಾದ ಪೇಸ್ಟನ್ನು ತಯಾರಿಸಿ ಹಲ್ಲುಗಳನ್ನು ಬ್ರಷ್ ಮಾಡುವುದಾಗಿದೆ. ಪ್ರತಿನಿತ್ಯದ ಅಡುಗೆಯಲ್ಲಿ ಅಲ್ಪ ಸ್ವಲ್ಪ ಬೇಯಿಸಿದ ಈರುಳ್ಳಿಯನ್ನು ತಿನ್ನುವುದರಿಂದ ಹೃದಯ ಸಂಬಂಧಿ ರೋಗಗಳು ಹತೋಟಿಯಲ್ಲಿರುತ್ತದೆ. ಈರುಳ್ಳಿಯನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ವಾರದಲ್ಲಿ ಎರಡು ಬಾರಿ ತಲೆಗೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ಕೂದಲು ಉದುರುವಿಕೆ ತಲೆಹೊಟ್ಟು ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಈರುಳ್ಳಿ ಮತ್ತು ಜೇನುತುಪ್ಪದ ಸಮಪ್ರಮಾಣದ ಮಿಶ್ರಣವನ್ನು ದಿನನಿತ್ಯ ಸೇವಿಸುವುದರಿಂದ ಕೂದಲುದುರುವಿಕೆ ಮತ್ತು ಅಧಿಕ ರಕ್ತದೊತ್ತಡಗಳು ಕಡಿಮೆಯಾಗುತ್ತದೆ. ನಿದ್ರಾಹೀನತೆ ಇರುವವರು ರಾತ್ರಿ ಮಲಗುವ ಮುನ್ನ ಈರುಳ್ಳಿಯನ್ನು ಹೆಚ್ಚಾಗಿ ಉಪಯೋಗಿಸಿ ಮಾಡಿರುವ ಯಾವುದಾದರೂ ಒಂದು ಅಡುಗೆಯನ್ನು ಅಥವಾ ಸೂಪನ್ನು ಮಾಡಿ ತಿನ್ನುವುದರಿಂದ ನಿದ್ರಾಹೀನತೆಯ ಸಮಸ್ಯೆ ನಿವಾರಣೆಯಾಗುತ್ತದೆ. ಮೂಗಿನಿಂದ ರಕ್ತ ಬಂದರೆ ಎರಡು ಹನಿ ಈರುಳ್ಳಿಯ ರಸವನ್ನು ಹಾಕಿದರೆ ರಕ್ತ ಸೋರುವುದು ನಿಲ್ಲುತ್ತದೆ. ಈರುಳ್ಳಿಯನ್ನು ಜಜ್ಜಿ ಅದನ್ನು ನೆತ್ತಿಯ ಮೇಲೆ ಹಚ್ಚುವುದರಿಂದ ತಲೆನೋವು ಉಪಶಮನವಾಗುತ್ತದೆ. ವಾರದಲ್ಲಿ ಎರಡು ಬಾರಿ ಈರುಳ್ಳಿ ರಸವನ್ನು ರಾತ್ರಿಯ ಹೊತ್ತು ತಲೆಗೆ ಚೆನ್ನಾಗಿ ಹಚ್ಚಿ ಬೆಳಗ್ಗೆ ಎದ್ದು ಸ್ನಾನ ಮಾಡುವುದರಿಂದ ತಲೆಯಲ್ಲಿರುವ ಹೇನುಗಳು ನಾಶವಾಗುತ್ತವೆ.